ಲೇಖನೇಂದ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೂರು ಪಕ್ಷಗಳು ತಮ್ಮ ಟಿಕೆಟ್ ಲಿಸ್ಟ್ ಅನ್ನ ಫೈನಲ್ ಮಾಡಿದ ನಂತರ ನಡೆದಂತ ಮೊಟ್ಟ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆ, ರಿಪಬ್ಲಿಕ್ ರಾಷ್ಟ್ರೀಯ ಸುದ್ದಿವಾಹಿನಿ ನಡೆಸಿದಂತಹ ಸಮೀಕ್ಷೆ, ಆ ಸಮೀಕ್ಷೆಯ ವಿವರಗಳನ್ನು ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಬಿಜೆಪಿ 102-108, ಕಾಂಗ್ರೆಸ್ 72-74, JDS 42-44, ಇತರೆ 2-4 ಸ್ಥಾನಗಳು. ಪ್ರಶಾಂತ್, ಒಂದು ವೇಳೆ ಇದು ನಿಜ ಅನ್ನೋದೇ ಆದರೆ ಯಾವುದೇ ಪಕ್ಷ 100 ಕ್ರಾಸ್ ಮಾಡಿದ್ರೂ JDSನ ಕಿಂಗ್ ಮೇಕರ್ ಆಗಬೇಕು ಅನ್ನುವ ಆಸೆಯ ಮೇಲೆ ತಣ್ಣೀರು? ನಿಶ್ಚಿತವಾಗಿ ಯಾವುದೇ ಪಕ್ಷ 100 ಕ್ರಾಸ್ ಮಾಡಿದರೂ ಕೂಡ JDS ಒಂದು ವೇಳೆ ಅದರಲ್ಲಿ ಪಕ್ಷೇತರರು ಎಷ್ಟು ಗೆಲ್ತಾರೆ ಇದೆಲ್ಲವೂ ಕೂಡ ಮುಖ್ಯ. ಆದರೆ JDS ಒಂದು ಕಿಂಗ್ ಮೇಕರ್ ಆಗಬೇಕು, JDSನ ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥ ಒಂದು ವಾತಾವರಣ ಏನು ಕಳೆದ ವಾರದ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆಯ ನಂತರ ಅನೇಕರು ಹೇಳ್ತಾ ಇದ್ರು ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗ್ತಾರೆ, ರಾಷ್ಟ್ರೀಯ ಪಕ್ಷಗಳವರೊಬ್ಬರು ಉಪಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥದ್ದು. ಆ ಸಾಧ್ಯತೆ ಸಂಪೂರ್ಣವಾಗಿ ಇಲ್ಲವಾಗ್ಬೋದು, ಯಾಕಂದರೆ 100 ದಾಟಿದ ನಂತರ ಪ್ರಾದೇಶಿಕ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಆಗ ನಾವೇನು ಇಷ್ಟು ದಿನಗಳವರೆಗೆ ನೋಡಿ ಈ ರಿಸಲ್ಟ್ ಹೇಗೆ ಬರುತ್ತೆ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ನಾನು ಕೇವಲ ಈ ರಿಸಲ್ಟ್ನ ರೇ ಪ್ರಪಂಚದ ಮೇಲೆ ಮಾತನಾಡೋದಾದರೆ, ನಾವಿಷ್ಟು ದಿನಗಳವರೆಗೆ ಏನು ಮಾತನಾಡ್ತಿದ್ವಿ, ಯಡಿಯೂರಪ್ಪ ಮುನಿಸ್ಕೊಂಡ್ರೆ BJPಗೆ ಒಳಗಡೆ ಅಂತರ್ಕಲಹ ಆಗ್ಬೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡದೆ ಕಾಂಗ್ರೆಸ್ ಇನ್ಯಾರನ್ನೋ ಉಪಮುಖ್ಯಮಂತ್ರಿ ಮಾಡಿದರೆ ಅಲ್ಲಿ ಅಂತಕ್ಕಲವಾಗ್ಬೋದು ಅಂತಕ್ಕಂಥದ್ದು. ನನಗನ್ಸುತ್ತೆ ಯಾವುದೇ ರಾಷ್ಟ್ರೀಯ ಪಕ್ಷ 100 ದಾಟಿ JDSಗೆ ಉಪಮುಖ್ಯಮಂತ್ರಿ ಸ್ಥಾನ ಬಿಟ್ಟರೆ ಉಳಿದದ್ದು ಸಿಗೋಲ್ಲ ಅಂತಕ್ಕಂಥ ಅಥವಾ ಹೊರಗಿನಿಂದ ಸಪೋರ್ಟ್ ಕೊಡ್ತಕ್ಕಂಥ ಸ್ಥಿತಿ ಉದ್ಭವವಾದರೆ ಎರಡು ಪಕ್ಷಗಳ ಏನು ಸಾಧ್ಯತೆ ಆಗ್ತಿತ್ತು ಅದು ದೇವೇಗೌಡರ ಕುಟುಂಬದಲ್ಲಿ ಅಂತರ್ಕಲಹಕ್ಕೆ ಕೂಡ ಕಾರಣವಾಗಬಹುದು ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಉಪಮುಖ್ಯಮಂತ್ರಿ ಯಾರಾದರೆ ಆಗ ಕುಮಾರಸ್ವಾಮಿ ಏನಾಗ್ತಾರೆ, ಈ ಪ್ರಶ್ನೆ ನಿಶ್ಚಿತವಾಗಿ ಉದ್ಭವ ಆಗುತ್ತೆ. ಆಗ ದೇವೇಗೌಡರ ಕುಟುಂಬದಲ್ಲಿ ಅಂತರ್ಕಲಹಕ್ಕೆ ಇದು ಕಾರಣ ಕೂಡ ಆಗಬಹುದು ಅಂತ ನನ್ನ ಅನಿಸಿಕೆ. ಈ ಸಮೀಕ್ಷೆ ಒಂದು ವೈಲ್ಡೆಸ್ಟ್ ಪಾಸಿಬಿಲಿಟಿ ಕಾಂಗ್ರೆಸ್ JDS ನ ಸಮ್ಮಿಶ್ರ ಸರ್ಕಾರ. ನಟರಾಜಗೌಡರು 72-74 ಕಾಂಗ್ರೆಸ್, 42-44 JDS ಅಂತಿದೆ ಹೇಳ್ತಾ ಇದೆ. ವೈಲ್ಡೆಸ್ಟ್ ಪಾಸಿಬಿಲಿಟಿ ನಾನು ಹೇಳೋದು ಇಲ್ಲ, ಈ ವೈಲ್ಡೆಸ್ಟ್ ಪಾಸಿಬಿಲಿಟಿ ನಾವು ಗೆಸ್ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಂದಂಥ ಎಲ್ಲ ಸರ್ವೆಗಳು, ಇವನ್ ಮೊನ್ನೆ C4 ಸರ್ವೆ ಕೂಡ ಬಂದಿದೆ, 118 ಬರುತ್ತೆ ಅಂತ. ಸರ್, 40% ನ ತರ್ಕವನ್ನ ಹೆಂಗೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ? ಇಲ್ಲ, ರಿಪಬ್ಲಿಕ್ ನೋಡಿ, ಸುವರ್ಣ ಚಾನೆಲ್ ನ ಸರ್ವೆ ಇತ್ತು, ಅದ್ರಲ್ಲಿ ಕಾಂಗ್ರೆಸ್ ಲೀಡಿಂಗ್ ನಂಬರ್ 1 ಅಂತ ಕೊಟ್ಟಿದ್ರು. ರಿಪಬ್ಲಿಕ್ ಅದು ಆ ಸರ್ವೆನ ಅದಕ್ಕೆ ನಂಬಿಕೆ ಅರ್ಹ ಇಲ್ಲ. ಅದಕ್ಕೆ ನಿಮ್ಮ ರಿಪಬ್ಲಿಕ್ ನ್ಯೂಸ್ಗಳು ಎಲ್ಲ ಯಾವ ತರ ಇದೆ ಅಂತ ನಾವೆಲ್ಲ ನೋಡಿದ್ದೀವಿ. ಸರ್ವೆ ನಿಮ್ಗೆ ನಂಬಿಕೆಗಾರ C4 ನಂಬಿಕೆನೂ ಅರ್ಹ ಇದೆ, ನಮ್ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆ ನಂಬಿಕೆ ಇದೆ, ನಮ್ ಇಂಟರ್ನಲ್ ಜನಗಳ ಮೇಲೆ ನಂಬಿಕೆ ಇದೆ. ಯಾವ ನೀವೆಲ್ಲ ಸರ್ವೆ ಹೇಳಿದ್ದು ಆಡಳಿತ ವಿರೋಧಿ ಅಲೆ ಇಲ್ಲ ಅಂತ, ಆಡಳಿತ ಪರವಾದ ಅಲೆ ಇದೆ. ನಟರಾಜಗೌಡರೇ, ನಾವು BJP ಅವರು ನಿಲ್ಲಿಸಿ ಕೇಳ್ತಾ ಇದೀವಿ, 40% ನ ಲಾಜಿಕಲಿ ಎಕ್ಸ್ಪ್ಲನೇಷನ್ ಕೊಡಿ. ನಾನು ಹೇಳ್ತೀನಲ್ಲ, ನಮ್ಮ C4 ಸರ್ವೆ ಕೊಟ್ಟರು 45% ಅನ್ನು ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ, 37% ನಾವು 2013 ತಗೊಂಡಿದ್ದೀವಿ. ಇವಾಗ ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಭಾಗ್ಯ ಇದೆಯಲ್ಲ, ಪಶುಭಾಗ್ಯ ಇದೆಲ್ಲ, ಈ ಯೋಜನೆಗಳಿಂದಾನೇ 42% ಆಗಿದೆ. BJP ಭ್ರಷ್ಟಾಚಾರದ ಪಿತಾಮಹನ ಯಡಿಯೂರಪ್ಪನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ್ಲೇನೆ, ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ್ಲೇನೆ ಅವ್ರ 5% ಬಿದ್ದೇ ಹೋಯ್ತು. ಜನರು ಬೇರೆ ಯಾವ್ದು ಆಪ್ಷನ್ ಈಗ ಕಾಂಗ್ರೆಸ್ ಒಂದೇ ಆಪ್ಷನ್, ರವೀಂದ್ರೇಶ್ BJP ಅವರು ಇವತ್ತು ಕೂಡ ಭ್ರಷ್ಟಾಚಾರದಲ್ಲೇ ಮುಳುಗೋಗಿದ್ದಾರೆ. ಜನರ ಮನಸ್ಥಿತಿಯಲ್ಲಿ ಅತಂತ್ರ ವಿಧಾನಸಭೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಬಂದುಬಿಟ್ಟಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಾಗುತ್ತೆ ಅನ್ನೋದೊಂದೇ ಈ ಚುನಾವಣೆಯ ಬಗ್ಗೆ ಉಳಿದಿರುವಂಥ ಕುತೂಹಲ ನನಗನ್ಸಿದ ಮಟ್ಟಿಗೆ. ನನ್ನ ಇವತ್ತಿನ ಗ್ರಹಿಕೆಯ ಪ್ರಕಾರ ಇವತ್ತು ಕಾಂಗ್ರೆಸ್ಸು ಅತಿದೊಡ್ಡ ಪಕ್ಷವಾಗಿದೆ, ನಿಚ್ಚಳ ಬಹುಮತ ಸ್ಥಿತಿ ಪಡೆಯೋ ಸ್ಥಿತಿಯಲ್ಲಿ ಇರಲಾರ್ದು. ಆದರೆ ಮತ್ತೊಮ್ಮೆ 2004 ಪುನರಾವರ್ತನೆ ಆದಾಗ ಇವತ್ತು JDS ವಲಯದಲ್ಲಿ ಕೇಳಿಬರ್ತಾ ಇರೋ ಒಂದು ಗುಮಾನಿ ಸುದ್ದಿ ಏನು ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲ್ಲ, ಯಾವ ರೀತಿ ಧರ್ಮಸಿಂಗರನ್ನ ಆರಿಸ್ಕೊಂಡಿದ್ರು, ಕಾಗೋಡು ತಿಮ್ಮಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ಸಿಗರಲ್ಲಿ ಕೂಡ ಒಂಥರ ರೋಮಾಂಚನ. ಅದಕ್ಕೆ ನಿನ್ನೆ ಡಿಬೇಟಿಗೆ ನಾವು ಟೈಟಲ್ ಕೊಟ್ಟಿದ್ವಿ, ಎರಡನೇ ಆಪ್ಷನ್ ಇಟ್ಕೊಂಡಿದ್ದಾರೆ, ಗೌಡರ ಆಟ ಬಲ್ಲವರಾರು, ಅವರ ಮನಸ್ಸು ತಿಳಿದವರ್ಯಾರು ಅನ್ನೋ ಟೈಟಲ್ ಅನ್ನು ನಿನ್ನೆ ಕೊಟ್ಟಿದ್ವಿ. ಮೂರು ಜನರಿಗೆ ಧನ್ಯವಾದ. ಪ್ರಶಾಂತ್ ನಾಥು, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಈ ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಕದನಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಸುವರ್ಣ ನ್ಯೂಸ್
ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇದೆ. ನೋಡಲೇಬೇಕಾದಂತಹ ವರದಿ ಇದು. ಒಂದು ದೊಡ್ಡ ಸುದ್ದಿಯನ್ನ ಬಾದಾಮಿಗೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಮುಲು ವಿರುದ್ಧ ಬ್ರಹ್ಮಾಸ್ತ್ರವೊಂದನ್ನು ಹಿಡಿದುಕೊಂಡು ಬರೋ ತಯಾರಿಯಲ್ಲಿದ್ದಾರೆ. ಅದೇನು ಅನ್ನೋದನ್ನ ನೋಡಿ.